ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ವೈರಲ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಜೆ ಡಿ ಎಸ್ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ನಾಯಕರು ಪ್ರತಿಭಟನೆಯನ್ನು ಮಾಡಿದ್ದಾರೆ ಇನ್ನು ಜೆ ಡಿ ಎಸ್ನ ಮಾಜಿ ಸಚಿವ ಶಾಸಕರಿಂದ ಹೊಡೆದಾಟ ಬಡಿದಾಟ ಸಾಕಷ್ಟು ರಂಪಾಟವೇ ನಡೆದು ಹೋಗಿದೆ ಸಾಕಷ್ಟು ತಿರುವುಗಳನ್ನು ಪಡ್ಕೊಳ್ತಾ ಇದೆ ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಪಡ್ಕೊಳ್ತಾ ಇದೆ ಸಾಕಷ್ಟು ಆಯಾಮಗಳು ಪಡ್ಕೊಳ್ತಾ ಇದ್ದಾವೆ ಇನ್ನೊಂದು ಕಡೆ ಜೆ ಡಿ ಎಸ್ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ನಾಯಕರು ಪ್ರತಿಭಟನೆಯನ್ನು ಮಾಡಿದ್ದಾರೆ ಇನ್ನು ಜೆ ಡಿ ಎಸ್ನ ಮಾಜಿ ಸಚಿವ ಶಾಸಕರಿಂದ ಒಂದಿಷ್ಟು ರಂಪಾಟಗಳು ನಡೆದು ಹೋಗಿದೆ ಹೊಡೆದಾಟವೇ ನಡೆದು ಹೋಗಿದೆ ನಿನ್ನೆ ಹುಬ್ಬಳ್ಳಿಯಲ್ಲಿ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ನಾಯಕರ ನಡುವೆ ಹೊಡೆದಾಟವೇ ನಡೆದು ಹೋಗ್ಬಿಡ್ತು ಇನ್ನು ಜೆ ಡಿ ಎಸ್ನ ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ ಮಾಜಿ ಶಾಸಕ ರಾಜ ವೆಂಕಟಪ್ಪ ನಾಯ್ಕ ನಡುವೆ ಒಂದಿಷ್ಟು ಅಲ್ಲಿ ಗಲಾಟೆ ಘರ್ಷಣೆ ಬಿ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ನಾಯಕರ ನಡುವೆ ಒಂದಿಷ್ಟು ಮನಸ್ತಾಪಗಳು ಕೂಡ ಅಲ್ಲಿ ಎದುರಾಯಿತು ಆ ಸಂದರ್ಭದಲ್ಲಿ ಆ ಜೆ ಡಿ ಎಸ್ ನಾಯಕರು ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಅಟ್ಯಾಕ್ ಮಾಡಿದ್ರು ಸಿಟ್ಟಿಗೆದ್ರು ಇನ್ನೊಂದು ಕಡೆ ಜಗಳ ಬಿಡಿಸಲಿಕ್ಕೆ ಪೊಲೀಸ್ನವರು ಹರಸಾಹಸವನ್ನು ಪಡಬೇಕಾದಂತಹ ಅನಿವಾರ್ಯತೆ ಎದುರಾಯಿತು ರಾಯಚೂರು ಜೆ ಡಿ ಎಸ್ ನಾಯಕರ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಚುನಾವಣೆ ಸಂದರ್ಭದಲ್ಲಿ ಈ ರೀತಿಯಾದಂತಹ ಘಟನೆಗಳು ಸಹಜವಾಗಿ ನಡೀತಾ ಇರ್ತವೆ ಆದರೆ ಈ ಪೆನ್ ಡ್ರೈವ್ ಪ್ರಕರಣ ಸಾಕಷ್ಟು ಪುಷ್ಟಿ ಕೊಡ್ತಾ ಇದೆ ದೃಶ್ಯವಳಿಯಲ್ಲಿ ನೋಡ್ತಾ ಇದ್ದಾರೆ ಪೊಲೀಸ್ನವರು ಬಿಡಿಸ್ತಾ ಇದ್ದಾರೆ ಇನ್ನೊಂದು ಕಡೆ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ನ ಕಾರ್ಯಕರ್ತರ ನಡುವೆ ಯಾವ ಮಟ್ಟಿಗೆ ಜಗಳ ಆಗ್ತಾ ಇದೆ ನೋಡಿ ಎಷ್ಟು ಮಟ್ಟಿಗೆ ಜಗಳ ಆಗ್ತಾ ಇದೆ ಅಂದರೆ ನಿಜಕ್ಕೂ ಇವರೆಲ್ಲ ಜನಪ್ರತಿನಿಧಿಗಳ ಇವರು ಇವರೆಲ್ಲ ಜನಸಾಮಾನ್ಯರಿಗೆ ಮಾದರಿಯಾಗಿರಬೇಕಾದವರು ಜಗಳ ಮಾಡ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ ಕೇಸ್ ಆಲ್ರೆಡಿ ಎಸ್ ಐ ಟಿ ತನಿಖೆ ಹಂತದಲ್ಲಿದೆ ಎಸ್ ಐ ಟಿ ತನಿಖೆ ಹಂತದಲ್ಲಿ ಇರೋದ್ರಿಂದ ಅಲ್ಲಿ ತನಿಖೆಯನ್ನು ಮಾಡ್ತಾರೆ ಎಸ್ ಐ ಟಿ ಟೀಮ್ನವರು ಸತ್ಯಾಸತ್ಯತೆ ರಾಜ್ಯದ ಜನತೆಗೆ ಸದ್ಯದಲ್ಲೇ ಗೊತ್ತಾಗುತ್ತೆ ಇವ್ರು ಯಾಕೆ ಜಗಳ ಆಡ್ಕೊಳ್ತಿದ್ದಾರೋ ಗೊತ್ತಾಗ್ತಾ ಇಲ್ಲ ಹುಬ್ಬಳ್ಳಿಯಲ್ಲಿ ನಿನ್ನೆ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಕಾರ್ಯಕರ್ತರ ನಡುವೆ ಮಾರಾಮಾರಿಯ ನಡೆದು ಹೋಗಿದೆ ಹೊಡೆದಾಟವೇ ನಡೆದು ಹೋಗಿದೆ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ನ ಕಾರ್ಯಕರ್ತರು ಕೊರಳು ಪಟ್ಟಿಯನ್ನು ಹಿಡಿದು ಜಗಳ ಮಾಡ್ತಾ ಇದ್ದಾರೆ ನೋಡಿ ಪ್ರಜ್ವಲ್ ರೇವಣ್ಣ ಪ್ರಕರಣ ಆಲ್ರೆಡಿ ಎಸ್ ಐ ಟಿ ತನಿಖಾ ಹಂತದಲ್ಲಿದ್ದರೂ ಕೂಡ ಇವರು ಯಾಕೆ ಬೀದಿ ರಂಪಾಟ ಮಾಡ್ತಾ ಇದ್ದಾರೋ ಗೊತ್ತಾಗ್ತಾ ಇಲ್ಲ ನೋಡಿ ಇವರಿಬ್ಬರ ಕಚ್ಚಾಟದಲ್ಲಿ ದೇವೇಗೌಡರ ಭಾವಚಿತ್ರಕ್ಕೂ ಇಲ್ಲಿ ಅವಮಾನ ಮಾಡಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಅದೇ ಉದ್ದೇಶಕ್ಕೆ ಜೆ ಡಿ ಎಸ್ ಕಾರ್ಯಕರ್ತರು ಸಿಟ್ಟಾಗಿ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಅಲ್ಲಿ ಹಲ್ಲೆಗೆ ಮುಂದಾಗಿದ್ದಾರೆ ಅನ್ನುವಂಥ ವಿಚಾರ ಕೂಡ ಗೊತ್ತಾಗ್ತಾ ಇದೆ ಅಲ್ಲಿ ಪ್ರಮುಖವಾಗಿ ಜೆ ಡಿ ಎಸ್ನ ನಾಯಕರು ವೆಂಕಟರಾವ್ ನಾಡಗೌಡ ರಾಜಾ ವೆಂಕಟಪ್ಪ ನಾಯಕ ಹೀಗೆ ಸಾಕಷ್ಟು ಜನ ಅಲ್ಲಿ ಇದ್ದರೂ ಕೂಡ ಕಾರ್ಯಕರ್ತರ ನಡುವೆ ಒಂದಿಷ್ಟು ಮಾರಾಮಾರಿಯ ನಡೆದು ಹೋಗಿದೆ ಅದರ ಜೊತೆಗೆ ಪೊಲೀಸ್ನವರು ಇವ್ರನ್ನ ಜಗಳ ಬಿಡಿಸೋದೆ ಅವರ ಹರಸಾಹಸ ಆಗ್ಬಿಟ್ಟಿದೆ ನೋಡಿ ಪೊಲೀಸ್ನವರಿಗೆ ಒಂಥರ ಯಾತನೆ ಆಗ್ಬಿಟ್ಟಿದೆ ಈ ಎಲೆಕ್ಷನ್ ಸೀಸನ್ ಬಂದರೆ ಸಾಕು ಪಾಪ ಅವರಿಗೆ ನರಕಯಾತನೆ ಈ ಇವ್ರು ಜಗಳ ಬಿಡಿಸೋದೇ ಆಗ್ಬಿಟ್ಟಿದೆ ಯಾವಾಗಲೂ ಕೂಡ ನೋಡಿ ಹುಬ್ಳಿಯಲ್ಲಿ ಆಗಿರುವಂಥ ಘಟನೆ ಇದು